ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿ ಕೆ ಎಸ್ ಯಶ್. ಗೈಸ್, ಯೂಟ್ಯೂಬಲ್ಲಿ ಇವಾಗ ಒಂದು ಪಾಡ್ಕ್ಯಾಸ್ಟ್ ಅನ್ನುವಂಥ ಒಂದು ಆಪ್ಷನ್ನ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನಿಂದ ಸೊ ನೀವು ಕೇವಲ ಆಡಿಯೋನ ನೀವು ಅಪ್ಲೋಡ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನೀವು ದುಡ್ಡನ್ನ ಮಾಡ್ಬೋದು. ಸೊ ಇದ್ರ ಬಗ್ಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಪಾಡ್ಕ್ಯಾಸ್ಟ್ ಇಂದ ಏನು ಉಪಯೋಗ ಎಲ್ಲವೂ ಕೂಡ ತಿಳಿಸಿದ್ದೀನಿ. ಯಾರೆಲ್ಲ ಆ ಒಂದು ವೀಡಿಯೋ ನೋಡಿಲ್ಲ, ಹೋಗಿ ನೋಡಿ, ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇವತ್ತು ನೀವು ಯೂಟ್ಯೂಬ್ ಚಾನಲಲ್ಲಿ ಪಾಡ್ಕ್ಯಾಸ್ಟ್ನ ನೀವು ಅಪ್ಲೋಡ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಒಂದು ಪಾಡ್ಕ್ಯಾಸ್ಟ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ. ಸೊ ಫೈನಲಿ ಇವಾಗ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಒಂದು ಪಾಡ್ಕ್ಯಾಸ್ಟ್ನ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದು ಹೇಗೆ ಅಂತ. ಪಾಡ್ಕ್ಯಾಸ್ಟಲ್ಲಿ ಬರೀ ನೀವು ಆಡಿಯೋನ ಅಪ್ಲೋಡ್ ಮಾಡಬೇಕು ಅಂತೇನಿಲ್ಲ, ಸೊ ನೀವು ವಿತ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ಕೋಬೋದು. ಆಡಿಯೋ ವಿತ್ ವೀಡಿಯೋ ಎರಡೂ ಕೂಡ, ಈಗ ನಾನೇನು ನೋಡ್ತಾ ಇದ್ದೀರಾ ಈ ಥರ ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು. ಇಲ್ಲ ಬ್ರೋ, ನಾನು ಬರೀ ಆಡಿಯೋ ಮಾಡ್ಕೊಂಡು ಮಾಡ್ತೀನಿ, ವಾಯ್ಸ್ ಓವರ್ ಚಾನಲ್ ಮಾಡ್ತೀನಿ ಅಂತಂದರೆ ಸೊ ಪಾಡ್ಕ್ಯಾಸ್ಟನ್ನು ನೀವು ಅಪ್ಲೋಡ್ ಮಾಡ್ಬೋದು ಕೇವಲ ಶುರು ಮಾಡೋಣ. ಗೈಸ್, ಇವಾಗ ನಾನು ನಿಮ್ಮ ಒಂದು ಚಾನಲಲ್ಲಿ ಪಾಡ್ಕ್ಯಾಸ್ಟ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಚಾನಲ್ನ ನೀವು ಡೆಸ್ಕ್ಟಾಪಲ್ಲಿ ಓಪನ್ ಮಾಡ್ಕೊಳ್ಳಿ, ಈ ಥರ ಓಪನ್ ಮಾಡ್ಕೊಂಡು ಇಲ್ಲಿ ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ವೀಡಿಯೋಸು, ಲೈವು, ಪೋಸ್ಟು ಮತ್ತು ಸ್ಟೋರೀಸು, ಪ್ಲೇಲಿಸ್ಟು, ಪಾಡ್ಕ್ಯಾಸ್ಟ್ ಅಂತ ನಿಮ್ಗೆ ಇಲ್ಲಿ ಬರುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿ ಪಾಡ್ಕ್ಯಾಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕು. ಸದ್ಯಕ್ಕೆ ಈ ಒಂದು ಆಪ್ಷನ್ ಬಂದು ಯಾರೆಲ್ಲ ಸಿಸ್ಟಮ್ನ ಇಟ್ಕೊಂಡಿದ್ದೀರಾ, ಸೊ ನಿಮ್ಗಳಿಗೆ ಮಾತ್ರ ಇದನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ಸದ್ಯ. ಫೋನಲ್ಲಿ ಇನ್ನೂ ಪಾಡ್ಕ್ಯಾಸ್ಟ್ ಆಪ್ಷನ್ ಬಂದಿಲ್ಲ, ಆಯಿತಾ? ಸೊ ಸದ್ಯದಲ್ಲಿ ಅದು ಕೂಡ ಬರುತ್ತೆ, ಫೋನಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. ಬಂದಾಗ ನಾನು ನಿಮಗೆ ಫೋನಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಕೊಟ್ಟಿದ್ದೆ ನೋಡಿ, ಕ್ರಿಯೇಟ್ ಎ ನ್ಯೂ ಪಾಡ್ಕ್ಯಾಸ್ಟ್ ಆರ್ ಸೆಟ್ ಎನ್ ಎಕ್ಸಿಸ್ಟಿಂಗ್ ಪ್ಲೇಲಿಸ್ಟ್ ಆ್ಯಸ್ ಎ ಪಾಡ್ಕ್ಯಾಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟು ನೀವು ಒಂದು ಪಾಡ್ಕ್ಯಾಸ್ಟ್ ಒಂದು ಪ್ಲೇಲಿಸ್ಟ್ನ ನೀವು ಕ್ರಿಯೇಟ್ ಮಾಡಬೇಕು, ಆಯಿತಾ? ಸೊ ಇಲ್ಲಿ ನ್ಯೂ ಪಾಡ್ಕ್ಯಾಸ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತಿದ್ದಂಗೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನ್ಯೂ ಪಾಡ್ಕ್ಯಾಸ್ಟ್, ಕ್ರಿಯೇಟ್ ಎ ನ್ಯೂ ಪಾಡ್ಕ್ಯಾಸ್ಟು, ಸೆಟ್ ಆ್ಯನ್ ಎಕ್ಸಿಸ್ಟಿಂಗ್ ಪ್ಲೇಲಿಸ್ಟ್ ಆ್ಯಸ್ ಎ ಪಾಡ್ಕ್ಯಾಸ್ಟ್ ಅಂತ. ಸೊ ನೀವು ಫಸ್ಟ್ ಟೈಮ್ ಆಗಿರೋದ್ರಿಂದ ಕ್ರಿಯೇಟ್ ಎ ನ್ಯೂ ಪಾಡ್ಕ್ಯಾಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ರಿಯೇಟ್ ಎ ನ್ಯೂ ಪಾಡ್ಕ್ಯಾಸ್ಟ್ ಅಂತ ಬರುತ್ತೆ. ಪಾಡ್ಕ್ಯಾಸ್ಟ್ ಇಸ್ ಎ ಟೈಪ್ ಆಫ್ ಪ್ಲೇಲಿಸ್ಟ್, ಕ್ರಿಯೇಟ್ ಯುವರ್ ಪಾಡ್ಕ್ಯಾಸ್ಟ್ ದೆನ್ ಆ್ಯಡ್ ಎಕ್ಸಿಸ್ಟಿಂಗ್ ಕಂಟೆಂಟ್ ಆರ್ ಅಪ್ಲೋಡ್ ನ್ಯೂ ವೀಡಿಯೋಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಪಾಡ್ಕ್ಯಾಸ್ಟ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಗೈಸ್, ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಆ ಪ್ಲೇಲಿಸ್ಟ್ ಒಳಗಡೆ ನೀವು ನಿಮ್ಮ ಒಂದು ಪಾಡ್ಕ್ಯಾಸ್ಟ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕು. ನಾನಿವಾಗ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡಿಲ್ಲ, ಸೊ ಹಾಗೆ ನಾನಿವಾಗ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇಲ್ಲಿ ಟೈಟಲ್ ಕೇಳ್ತಾ ಇದ್ದಾರೆ, ಟೈಟಲ್ ಏನು ಕೊಟ್ಕೋಬೇಕು ಅಂತಿದ್ದೀರ ನಿಮ್ಮ ಒಂದು ಪಾಡ್ಕ್ಯಾಸ್ಟ್ಗೆ. ಸೊ ಅದನ್ನು ನೀವಿಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಲಕ್ಕಿ ಲಿಕೇಶ್ ಯಶ್ ಪಾಡ್ಕ್ಯಾಸ್ಟ್ ಅಂತ ನಾನು ಟೈಟಲ್ನ ಇಟ್ಕೊಳ್ತಾ ಇದ್ದೀನಿ. ಓಕೆ, ಸೊ ಡಿಸ್ಕ್ರಿಪ್ಷನ್ ಏನಾದರೂ ನೀವು ಹಾಕ್ಕೊಳ್ತೀನಿ ಅಂತಂದರೆ ಹಾಕ್ಕೋಬೋದು. ನಾನಿವಾಗ ಪಾಡ್ಕ್ಯಾಸ್ಟ್ ಬೈ ಲಕ್ಕಿ ಲಿಕೇಶ್ ಯಶ್ ಇನ್ ಕನ್ನಡ ಲ್ಯಾಂಗ್ವೇಜ್. ಓಕೆ, ಸೊ ಇವಾಗ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಪಾಡ್ಕ್ಯಾಸ್ಟ್ನ ಮಾಡ್ತಾಯಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ನೀವು ಏನು ಬೇಕು ಅದನ್ನು ಇಟ್ಕೋಬೋದು. ಅದಾದಮೇಲೆ ವಿಸಿಬಿಲಿಟಿ, ನೀವು ಪಬ್ಲಿಕ್ ಬೇಕು ಅಂತಾರೆ ಪಬ್ಲಿಕ್ ಕೊಟ್ಕೋಬೋದು, ಪ್ರೈವೇಟ್ ಅನ್ಲಿಸ್ಟೆಡ್. ಸೊ ಪಬ್ಲಿಕ್ನ ಕೊಟ್ಕೊಳ್ಳಿ, ಅವಾಗ ಎಲ್ಲರೂ ಕೂಡ ನೋಡ್ಬೋದು. ಅದಾದಮೇಲೆ ಪಾಡ್ಕ್ಯಾಸ್ಟ್ಗೆ ಒಂದು ಥಂಬ್ನೇಲ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇದು ರಿಕ್ವೈರ್ಡ್ 100%. ನೀವು ಇದನ್ನು ಹಾಕಲೇಬೇಕು, ಹಾಕಿಲ್ಲ ಅಂದರೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ಬರಲ್ಲ. ಸೊ ಈ ಥಂಬ್ನೇಲ್ನ ನಾನು ಹಾಕ್ತಾ ಇದ್ದೀನಿ, ಸೊ ನೀವು ಇಲ್ಲಿ ನೋಡ್ಬೋದು ಅಪ್ಲೋಡ್ ಆಗ್ತದೆ. ಸೊ ನೀವು ಇದಕ್ಕೆ ಥಂಬ್ನೇಲ್ ಮಾಡೋದು ಹೇಗೆ ಅಂತ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ಕೇಳ್ತು ಅಂತಂದರೆ ಸ್ಕ್ವೇರಲ್ಲಿ, ಸೊ ವೀಡಿಯೋ ಮಾಡಿಕೊಡ್ತೀನಿ. ಸೊ ಕಮೆಂಟ್ ಮಾಡಿ, ಓಕೆ ಬೇಕು ಅಂತಂದರೆ. ಓಕೆ, ಸೊ ಇವಾಗ ನಂದೆಲ್ಲ ಆಗಿದೆ, ಅಪ್ಲೋಡ್ ಆಗಿದೆ. ಸೊ ಇವಾಗ ನಾನು ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನೀವು ಇಲ್ಲಿ ನೋಡ್ಬೋದು. ಸೊ ಇವಾಗ ನನ್ನ ಒಂದು ಪಾಡ್ಕ್ಯಾಸ್ಟ್ ಕ್ರಿಯೇಟ್ ಆಗೇ ಹೋಯಿತು. ಸೊ ಇವಾಗ ನಂದು ಸಪ್ರೇಟಾಗಿ ಇದಕ್ಕೆ ಅನಾಲಿಟಿಕ್ಸ್ ಬಂತು. ನೀವು ಇಲ್ಲಿ ನೋಡ್ಬೋದು, ಒಂದು ಪಾಡ್ಕ್ಯಾಸ್ಟ್ ಒಂದು ಯುವರ್ ಪಾಡ್ಕ್ಯಾಸ್ಟ್ ಅಂತ ಅಂದ್ಬಿಟ್ಟು ಲಕ್ಕಿ ಲಿಕೇಶಸ್ ಪಾಡ್ಕ್ಯಾಸ್ಟ್ ಅಂತ ಬಂತು. ಇಲ್ಲಿ ಡೀಟೇಲ್ಸ್ ಅಂತಿದೆ. ಸೊ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನನ್ನ ಒಂದು ಈಗ ಇದು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ನಲ್ಲ ಅದರದ್ದೆಲ್ಲ ಇಲ್ಲಿ ಓಪನ್ ಆಗ್ತದೆ. ಆಮೇಲೆ ವೀಡಿಯೋಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಒಂದು ಪ್ಲೇಲಿಸ್ಟ್ ಒಳಗಡೆ ಏನೇನು ವೀಡಿಯೋಸ್ ಹಾಕಿದ್ದೀನಿ, ಹಾಕೋದಕ್ಕೆ ಏನೇನಿದೆ, ಇಲ್ಲಿ ಹಾಕಿರೋದೆಲ್ಲ ಡೀಟೇಲ್ಸ್ ಎಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಇದಕ್ಕೂ ಕೂಡ ವಿಸಿಬಿಲಿಟಿ, ಮಾನಿಟೈಸೇಷನ್, ರಿಸ್ಟ್ರಿಕ್ಷನ್ಸು ಎಲ್ಲವೂ ಕೂಡ ಇದೆ. ಆಮೇಲೆ ಅನಾಲಿಟಿಕ್ಸ್, ಇದಕ್ಕೆ ಆದಂಥ ಒಂದು ಸಪ್ರೇಟ್ ಅನಾಲಿಟಿಕ್ಸು ಕೂಡ ಇಲ್ಲಿ ನನಗೆ ತೋರಿಸ್ತದೆ. ನೀವು ನೋಡ್ಬೋದು ವ್ಯೂಸು, ವಾಚ್ ಟೈಮು, ಎಸ್ಟಿಮೇಟೆಡ್ ರೆವಿನ್ಯೂ, ಕಂಟೆಂಟು, ಆಡಿಯನ್ಸು, ರೆವಿನ್ಯೂ. ಸೊ ಈ ಪಾಡ್ಕ್ಯಾಸ್ಟಿಂದ ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ ಅದನ್ನು ಸಪ್ರೇಟಾಗಿ ತೋರಿಸುತ್ತೆ. ಓಕೆ, ಅರ್ನಿಂಗ್ಸು, ಗಿರ್ನಿಂಗ್ಸ್ ಎಲ್ಲವೂ ಕೂಡ ಸಪ್ರೇಟಾಗಿ ತೋರಿಸುತ್ತೆ, ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇವಾಗ ಪಾಡ್ಕ್ಯಾಸ್ಟ್ ಏನು ಕ್ರಿಯೇಟ್ ಮಾಡಿದ್ದೀನಿ, ಇವಾಗ ವೀಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಪಾಡ್ಕ್ಯಾಸ್ಟನ್ನು. ಸೊ ಇಲ್ಲಿ ಜಸ್ಟ್ ಇಲ್ಲಿ ವೀಡಿಯೋಸಲ್ಲಿ ಆ್ಯಡ್ ವೀಡಿಯೋಸ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಆ್ಯಡ್ ನ್ಯೂ ವೀಡಿಯೋಸ್ ಡೈರೆಕ್ಟ್ಲಿ ಟು ಯುವರ್ ಪಾಡ್ಕ್ಯಾಸ್ಟ್ ಅಂತಿದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ನ ಮಾಡ್ತಿದ್ದಂಗೆ ನೀವು ಫೈಲನ್ನು ನೀವು ಸೆಲೆಕ್ಟ್ ಮಾಡಬೇಕು, ನಿಮ್ಮೊಂದು ಗ್ಯಾಲರಿಲಿ ಇರುವಂಥ ಫೈಲನ್ನು. ಸೊ ಫೈಲನ್ನು ನೀವು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೇಮ್ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲ್ಲ ಅದೇ ಥರ ಅಪ್ಲೋಡ್ ಮಾಡೋದು.
ಸೊ ಆ ಒಂದು ವೀಡಿಯೋಗೆ ನೀವು ನೋಡ್ಬೋದು, ಇದೊಂದು ಪಾಡ್ಕಾಸ್ಟ್ ಅಂತ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು ಸೇಮ್ ಯೂಟ್ಯೂಬ್ ವೀಡಿಯೋ ಹೇಗೆ ಅಪ್ಲೋಡ್ ಮಾಡ್ತೀರಾ ಅದೇ ಥರ ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಎಲ್ಲವೂ ಕೂಡ ಬರ್ತಾಯಿದೆ. ಸೇಮ್ ಅದು ಹೆಂಗಿರುತ್ತೆ, ಅದೇ ಯೂಟ್ಯೂಬ್ ವೀಡಿಯೋ ಹೆಂಗೆ ಅಪ್ಲೋಡ್ ಮಾಡ್ತಾಯಿದ್ರೆ ಅದೇ ಥರ ಮಾನಿಟೈಸೇಷನ್, ವೀಡಿಯೋ ಎಲಿಮೆಂಟ್ಸು, ಚೆಕ್ಸು ಮತ್ತು ವಿಸಿಬಿಲಿಟಿ. ಓಕೆ, ಸೊ ಈ ಥರ ನೀವು ಇವಾಗ ನಿಮ್ಮ ಒಂದು ಚಾನಲಲ್ಲಿ ಪಾಡ್ಕಾಸ್ಟ್ನ ಅಪ್ಲೋಡ್ ಮಾಡ್ಬೋದು ಗೈಸ್. ಸೊ ಸದ್ಯದಲ್ಲೇ ನಾನು ಒಂದು ಪಾಡ್ಕಾಸ್ಟ್ನ ರೆಕಾರ್ಡ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡ್ಕೋಬೇಡಿ, ನೋಡಿ ಎಲ್ಲರೂ ಕೂಡ. ಓಕೆ, ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಏನು ಕೇಳ್ದಿರುವಂಥ ಒಂದು ವಿಷಯದ ಬಗ್ಗೆ ಮಾತಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಸದ್ಯದಲ್ಲೇ ಅಂದರೆ ನನ್ನ ಬಗ್ಗೆನೇ. ಸೊ ಅಪ್ಲೋಡ್ ಮಾಡ್ತೀನಿ, ಕಾಯ್ತಾರೆ. ಓಕೆ, ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.